ಮಂಗಳೂರಿಗೆ ಮುಂದಿನ ಮೇಯರ್ ಉಪಮೇಯರ್ ಯಾರು ಎಂಬುದರ ಬಗ್ಗೆ ಚರ್ಚೆಯಾಗ್ತಾ ಇದೆ. ಆದರೆ ಸರ್ಕಾರ ಇನ್ನೂ ಕೂಡ ಮೀಸಲು ನೀತಿ ಪ್ರಕಟಿಸದ ಕಾರಣ ಯಾರು ಎಂಬುದು ಪ್ರಶ್ನೆಯಾಗಿಯೇ ಉಳಿದಿದೆ. ಹಾಲಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮತ್ತು ಉಪಮೇಯರ್ ಸುನೀತಾ ಅವರ ಅವಧಿಯು ಸೆಪ್ಟೆಂಬರ್ 8 ಮುಗಿಯಲಿದೆ. ಅದೇ ದಿನ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಮುಂದಿನ ಅವಧಿಯ ಮೇಯರ್ ಉಪಮೇಯರ್ ಆಯ್ಕೆಗೆ ಚುನಾವಣೆ ನಡೆಯಬೇಕಿದೆ. ಆದರೆ ಅದಕ್ಕೂ ಮೊದಲು ಸರ್ಕಾರ ಮೀಸಲು ಅಧಿಸೂಚನೆ ಪ್ರಕಟಿಸಬೇಕು. ಆ ಬಳಿಕ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಚುನಾವಣೆಯ ದಿನವನ್ನ ಘೋಷಿಸಬೇಕು. ಅಲ್ಲದೆ ಎಲ್ಲಾ ಕಾರ್ಪೊರೇಟರ್ಗಳಿಗೆ 2 ಮೊದಲು ಚುನಾವಣೆಯ ಕುರಿತು ನೋಟಿಸ್ ನೀಡಬೇಕು. ಮೇಯರ್ ಉಪಮೇಯರ್ ಅವಧಿಯು ಕೇವಲ 13 ಮಾತ್ರ ಇವೆ. ಆದರೆ ಈವರೆಗೆ ಸರ್ಕಾರ ಮೀಸಲು ಪ್ರಕಟಿಸದ ಕಾರಣ ಗೊಂದಲ ಮುಂದುವರೆದಿದೆ. ಪಾಲಿಕೆಯ ಸದಸ್ಯತ್ವವು 50% ಮಹಿಳಾ ಮೀಸಲಾದರೂ ಕೂಡ ಮಹಿಳೆಯರಿಗೆ ಮೇಯರ್ ಭಾಗ್ಯ 4 ಅವಧಿಯಲ್ಲಿ ಸಿಕ್ಕಿಲ್ಲ. ಈವರೆಗಿನ 4 ಮೇಯರ್ ಕೂಡ ಪುರುಷರೇ ಆಗಿದ್ರು. ಹಾಗಾಗಿ ಕೊನೆಯ ಅವಧಿಯು ಮಹಿಳೆಯರಿಗೆ ಲಭಿಸುವ ಸಾಧ್ಯತೆಯ ಮಾತು ಕೇಳಿ ಬರ್ತಾ ಇದೆ.